Hi viewers, matte basic tutorials for YouTube kanna channel ke swagata. Viewers, ivattina na maartiranta ondu video online alli internet alli railway ticket yathara book madodu anta. Yakandre bada jana message maartidare IRCTC bagge heli anta matte adra application bagge saha heli anta. Okay, nanu one by one nimge step by step helta hogtine. Tumbha jana confusion ide yen IRCTC andre enu matte yav tara navu adralli internet anta use maadi railway ticket book madbeku matte ಅದು ಮೊಬೈಲಲ್ಲಿ ಅಪ್ಲಿಕೇಶನ್ ಥ್ರೂ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ವ್ಯೂವರ್ಸ್, ಈ ಥರ ನಾನು ಎಲ್ಲ ಟೆಕ್ನಿಕಲ್ ವಿಡಿಯೋಸು ಅಥವಾ ಟ್ಯುಟೋರಿಯಲ್ಸ್ ವಿಡಿಯೋಸ್ಗಳಿಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜ್ ಇದೆ ಲೈಕ್ ಮಾಡಿ, ಟ್ವಿಟರ್ ಪೇಜ್ ಇದೆ ಲೈಕ್ ಮಾಡಿ, ಮತ್ತು ಅದರ ಲಿಂಕ್ಸ್ ಇಲ್ಲಿದೆ, ಮತ್ತು ನಮ್ಮ ವೆಬ್ಸೈಟ್ ಸಹ ಇಲ್ಲಿದೆ, ಇಲ್ಲಿಂದ ಸಹ ನೀವು ಕನೆಕ್ಟ್ ಆಗ್ಬೋದು. ಮತ್ತು ನೀವು ಯಾವ್ದಾನ ಒಂದು ಟ್ಯುಟೋರಿಯಲ್ಸ್ ನೋಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಬಂದು ಯಾವುದೇ ಟ್ಯುಟೋರಿಯಲ್ಸ್ ಬೇಕಾದ್ರೆ ಕನ್ನಡದಲ್ಲಿ ಕಲಿಬೇಕಂದ್ರೆ ನೀವು ಕಲಿಬೋದು. ವ್ಯೂವರ್ಸ್, ಫಸ್ಟ್ ಆಫ್ ಆಲು IRCTCಗೆ ಒಂದು ವೆಬ್ಸೈಟ್ ಏನಿದೆ, IRCTC.co.in ಅಂತ. ಏನು IRCTC ಅಂದರೆ, ಇಂಡಿಯನ್ ರೈಲ್ವೇ ಕಾರ್ಪೊರೇಷನ್ ಸಮ್ಥಿಂಗ್ ಏನೋ ಇದೆಯಲ್ಲ IRCTC ಅಂತ. ಓಕೆ, ಇಲ್ಲಿದೆ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಮ್ ಕಾರ್ಪೊರೇಷನ್ ಲಿಮಿಟೆಡ್ ಇಲ್ಲಿದೆಯಲ್ಲ. ಓಕೆ, ಅದೇ ಅದು. ಓಕೆ, ಇದು ಈ ಒಂದು ಸೈಟನ್ನು ಯೂಸ್ ಮಾಡಿ ನೀವು ನಿಮ್ಮ ಇಂಟರ್ನೆಟ್ ಯೂಸ್ ಮಾಡಿ ನೀವು ಯಾವುದೇ ರೈಲ್ವೆನ ರೈಲ್ವೆ ಟಿಕೆಟ್ಸ್ನ ನೀವು ಇಲ್ಲಿಂದ ಬುಕ್ ಮಾಡ್ಬೋದು. ಒಂದು ಯೂಸರ್ಗೆ 6 ಟಿಕೆಟ್ ಬುಕ್ ಮಾಡೋಕ್ಕೆ ಈಗ ಪ್ರೆಸೆಂಟ್ ಅವೈಲೇಬಲಿ ಕೊಟ್ಟಿದ್ದಾರೆ. ಇನ್ ಕೇಸ್ ಕೆಲವು ಕಡೆ ಅಂದರೆ ಅವಾಗವಾಗ ಚೇಂಜ್ ಮಾಡ್ತಿರ್ತಾರೆ, ಫಸ್ಟು ಎಷ್ಟು ಜನ ಬೇಕಾದ್ರೆ ಮಾಡ್ಬೋದಿತ್ತು, ಈಗ ಒಂದು ಯೂಸರ್ ಅಂದರೆ ಒಂದು ಲಾಗಿನ್ ಆಗಿ ನೀವು ಒಟ್ಟಿಗೆ 6 ಟಿಕೆಟ್ ಮಾತ್ರ ಬುಕ್ ಮಾಡೋಕ್ಕೆ ಚಾನ್ಸಸ್ ಇದೆ. ಇದರಲ್ಲಿ ಫಸ್ಟಲ್ಲಿ ನಿಮಗೆ ರೈಲ್ವೆ ಟಿಕೆಟಲ್ಲಿ ತುಂಬ ಜನ ಗೊಂದಲ ಇರೋದೇನು, ಏನು ತತ್ಕಾಲ್ ಅಂದರೆ ಏನು, ಜನರಲ್ ಅಂದರೆ ಏನು, CS ಅಂದರೆ CC ಅಂದರೆ ಏನು, ಸ್ಲೀಪರ್ ಅಂದರೆ ಏನು, ಈ ಥರ ಇದೆ. ಫಾರ್ ಎಕ್ಸಾಂಪಲ್ ಒಂದು ಟ್ರೈನ್ ಅಂತ ತಿಳ್ಕೊಳ್ಳಿ, ಒಂದು ಟ್ರೈನ್ ಹುಬ್ಳಿ ಟು ಬ್ಯಾಂಗ್ಳೂರ್ ಅಂತಲೇ ತಿಳ್ಕೊಳ್ಳಿ. ಈಗ ಒಂದು ಟ್ರೈನ್ ಇದೆ, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಇದೆ ಅಂದರೆ ಅದರಲ್ಲಿ ಸ್ಲೀಪರ್ ಇರುತ್ತೆ. ಸ್ಲೀಪರ್ ಇನ್ ದ ಸೆನ್ಸ್, ನೀವು ಸ್ಲೀಪರ್ನ ಬುಕ್ ಮಾಡಿದಾಗ ನೀವು ಒಂದು ಫುಲ್ ಕಂಪ್ಲೀಟಾಗಿ ಒಂದು ಸೀಟ್ ನಿಮಗೆ ಸಿಗುತ್ತೆ, ನೀವು ಮಲ್ಕೊಂಡು ಟ್ರಾವೆಲ್ ಮಾಡ್ಬೋದು. ಓಕೆ, ನೆಕ್ಸ್ಟು CC ಅಂದರೆ ಚೇರ್ ಕಾರ್ ಅಂತ ಇರುತ್ತೆ, ಅಂದರೆ AC ಇರುತ್ತೆ ಅದರೊಳಗಡೆ, ಬಟ್ ಸೀಟರ್ ಇರುತ್ತೆ, ಕುತ್ಕೊಂಡು ಒಂದು ಸೀಟಲ್ಲಿ 3 ಜನ ಕೂತು ಹೋಗ್ಬೇಕಾಗುತ್ತೆ, ಅದು ಚೇರ್ ಕಾರ್. ಮತ್ತು 3-tier AC ಅಂದರೆ ಒಂದು AC ಅದು ಫುಲ್ ಕಂಪ್ಲೀಟ್ ಕೋಚ್ AC ಇರುತ್ತೆ, ಅಂದರೆ ಒಂದು ಬೋಗಿ ಫುಲ್ AC ಇರುತ್ತೆ. ಅದರಲ್ಲಿ 3-tier ಅಂದರೆ 3 ಸ್ಟೆಪ್ಸು ನಾವು ಮಲ್ಕೊಂಡು ಹೋಗ್ಬೋದು, 3 ಥರ, ಒಂದು ಮೇಲೆ ಒಬ್ಬ ಅಂದರೆ ಮಿಡ್ಲ ಒಬ್ಬರು, ಅಪ್ಪರ್ ಒಬ್ಬರು, ಲೋವರ್ ಅಂತ, ಈ ಥರ 3-tier AC ಇರುತ್ತೆ. ಮತ್ತು 2-tier AC ಇರುತ್ತೆ, ಅದರಲ್ಲಿ 2 ಮೆಂಬರ್ಸ್ ಮಾತ್ರ ಒಂದು ಮೇಲೆ ಒಂದು ಕೆಳಗಡೆ ಆ ಥರ ಇರುತ್ತೆ. ಮತ್ತು 1-tier AC ಅಂದರೆ ಒಬ್ಬೊಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಕಂಪ್ಲೀಟ್ ಒಂದು ಕಪಾರ್ಟ್ಮೆಂಟ್ ಥರ ಇರುತ್ತೆ. ಇದು 3-tier AC, ಸಾರಿ 1-tier AC. ಫಸ್ಟು 1-tier ACಯಲ್ಲಿ ಭಾಳ ಕಾಸ್ಟ್ಲಿ ಇರುತ್ತೆ ಅದು ಬುಕ್ಕಿಂಗು. ಅದಾದ ನಂತರ ಬರುತ್ತೆ 2-tier AC, ಅದಾದ ನಂತರ ಬರುತ್ತೆ 3-tier AC, ಅದಾದ ನಂತರ ಬರುತ್ತೆ ಚೇರ್ ಕಾರ್, ಅದಾದ ನಂತರ ಬರುತ್ತೆ ಸ್ಲೀಪರ್, ಅದಾದ ನಂತರ ಬರುತ್ತೆ ಜನರಲ್. ಜನರಲ್ ಇನ್ ದ ಸೆನ್ಸ್ ನಾವು ಕೂತ್ಕೊಂಡು ಹೋಗ್ಬೋದು, ಅಂದರೆ ಅಲ್ಲೇ ಕೌಂಟ್ರಲ್ ಟಿಕೆಟ್ ಎಲ್ಲದಕ್ಕೂ ಕೌಂಟ್ರಲ್ ಟಿಕೆಟ್ ತೊಗೋಬೋದು, ಅದು ಬೇರೆ ವಿಚಾರ. ಬಟ್ ಜನರಲ್ ಟಿಕೆಟ್ ಅಂದರೆ ಯಾವಾಗ ಬೇಕಾದರೆ ಅಲ್ಲೇ ಕ್ವಿಕ್ಕಾಗಿ ತೊಗೊಂಡು ಹೋಗಿ ಹತ್ತಂಥದ್ದು ಜನರಲ್ ಟಿಕೆಟ್. ಇದು ಒಂದು ರೈಲ್ನ ಯಾವ ಥರ ಕಂಪಾರ್ಟ್ಮೆಂಟ್ಸ್ ಇರುತ್ತೆ ಅಂತ. ಎಲ್ಲ ಟ್ರೈನಲ್ಲೂ ಎಲ್ಲ ಸೆಕ್ಷನ್ಸ್ ಇರೋಲ್ಲ, ಅಂದರೆ ಫಾರ್ ಎಕ್ಸಾಂಪಲ್ AC ಎಲ್ಲದರಲ್ಲೂ ಇರುತ್ತೆ ಅಂತಿರಲ್ಲ, ಎಲ್ಲದರಲ್ಲೂ ಸ್ಲೀಪರ್ ಅಂತ ಇರಲ್ಲ ಇರುತ್ತೆ ಅಂತಿಲ್ಲ. ಕೆಲವೊಂದು ಮಾರ್ನಿಂಗ್ ಟು ಈವ್ನಿಂಗ್ ರೀಚ್ ಆಗೋಂಥ ಗಾಡಿಗಳಲ್ಲಿ ಸ್ಲೀಪರ್ ಇರಲ್ಲ, ಫುಲ್ ಚೇರ್ ಕಾರ್ ಇರುತ್ತೆ, ಇಲ್ಲ ಫುಲ್ ಜನರಲ್ ಇರುತ್ತೆ. ಅದು ನೀವು ಆಯಾ ಟ್ರೈನ್ ಮೇಲೆ ಡಿಪೆಂಡ್ ಇರುತ್ತೆ. ದೊಡ್ಡ ಲಾಂಗ್ ಎಕ್ಸ್ಪ್ರೆಸ್, ಮುಂಬೈ ಡೆಲ್ಲಿ ಹೋಗೋಂಥ ಎಕ್ಸ್ಪ್ರೆಸ್ಗಳಿಗೆಲ್ಲ ಎಲ್ಲ ಥರ ಟೈರ್ಸು ಇರ್ತಾವೆ ಅದರಲ್ಲಿ. ಇದು ಒಂದು ಟ್ರೈನ್ನ ಒಂದು ನಿಮಗೆ ಇಂಟ್ರಡಕ್ಷನ್ ಅಂತಲೇ ತಿಳ್ಕೊಳ್ಳಿ, ಯಾಕಂದರೆ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ಏನು ಈ 2C 2 AC 2-tier AC ಅಂದ್ರೇನು, 3-tier AC ಅಂದ್ರೇನು, ಸ್ಲೀಪರ್ ಅಂದ್ರೇನು ಅನ್ನೋ ಕನ್ಫ್ಯೂಷನ್. ಸೊ ಹಂಗಾಗಿ ನಾನು ಫಸ್ಟ್ ಟ್ರೈನ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಬಂದು ಜನರಲ್ ತತ್ಕಾಲ್ ಅಂತ. ಜನರಲ್ ಅಂದರೆ ನೀವು ಇಲ್ಲಿಂದ ಈಗ 2 ಮಂತ್ಸ್ ಆಫ್ಟರ್ ನೀವು ಹೋಗ್ಬೇಕು ಅಂದ್ಕೊಳ್ಳಿ, ಇದು ಮಾರ್ಚ್ ಏಪ್ರಿಲ್ ಮೇಲೆ ನೀವು ಟ್ರಾವೆಲ್ ಮಾಡಬೇಕು ಅಂದ್ಕೊಳ್ಳಿ, ನೀವು ಬುಕ್ ಮಾಡಿದ್ರೆ ಜನರಲಲ್ಲಿ ಬುಕ್ ಆಗುತ್ತೆ. ಅದು ನೀವು ಟೈರ್ ಯಾವುದಾದ್ರೂ ಮಾಡಿ, 3-tier ಮಾಡಿ, AC ಮಾಡಿ, ಸ್ಲೀಪರ್ ಮಾಡಿ, CC ಮಾಡಿ, ಯಾವುದಾದ್ರೂ ಮಾಡಿ, ನಿಮಗೆ ಜನರಲ್ ಟಿಕೆಟ್ ಬುಕ್ ಮಾಡೋದು. ಅದೇ ಒಂದು 15 ಡೇಸ್ ಬುಕ್ ಮಾಡ್ತೀನಿ ಅಂದರೆ ಜನರಲ್ ಆಗುತ್ತೆ, ಅಥವಾ ಒಂದು ವೀಕ್ ನೆಕ್ಸ್ಟ್ ನಾವು ಊರಿಗೆ ಹೋಗ್ಬೇಕು ಬುಕ್ ಮಾಡ್ತೀವಿ ಅಂದರೆ ಜನರಲ್ ಟಿಕೆಟ್ ಅಂತಾಗುತ್ತೆ. ತತ್ಕಾಲ್ ಅಂದಾಗ ಒಂದು ಕೋಚಲ್ಲಿ, ಒಂದು ಟ್ರೈನಲ್ಲಿ ಒಂದು 100-150 ಸೀಟು ಎಮರ್ಜೆನ್ಸಿ ಸೀಟ್ ಅಂತ ಇಟ್ಟಿರ್ತಾರೆ. ತಕ್ಷಣಕ್ಕೆ ಹೊರಡೋಂಥವ್ರು ಅಥವಾ ಎಮರ್ಜೆನ್ಸಿ ಇದ್ದವರು ಯಾವ ಟ್ರೈನ್ ಹೊರಡುತ್ತೋ ಅದರಿಂದ 24 ಅವರ್ಸ್ ಬಿಫೋರು ನಿಮಗೆ ಕ್ವಿಕ್ಕಾಗಿ ಅದನ್ನು ಬುಕ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇರುತ್ತೆ. ಬಟ್ ಅದರ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ಜನರಲ್ಕಿಂತ ತತ್ಕಾಲಲ್ಲಿ. ಅಂದರೆ ಈಗ ಒಂದು 2 ಮಂತ್ಸ್ ಬಿಫೋರ್ ಬುಕ್ ಮಾಡಿ ಕನ್ಫರ್ಮ್ ಆಗಿ ನಾನು ಹೋಗಿ ಹೋಗ್ತೀನಿ ಅನ್ನೋರು ಜನರಲ್ಲಿ ಬುಕ್ ಮಾಡಿಟ್ಕೊಂಡಿರ್ತಾರೆ. ಇನ್ ಕೇಸ್ ನಾಳೆ ಸಡನ್ನಾಗಿ ಏನೋ ಪ್ಲ್ಯಾನ್ ಬಂತು ಹೋಗ್ಬೇಕಾಗಿ ಬಂತು ಅಂದಾಗ ಅಂಥವ್ರಿಗೆ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ತತ್ಕಾಲ್ ಅಂತ ಒಂದು ಆಪ್ಷನ್ ಇದೆ. ಆ ತತ್ಕಾಲನ್ನ ನೀವು 24 ಅವರ್ಸಲ್ಲಿ
ಓಪನ್ ಮಾಡಿದ ಓಪನಿಂಗ್ ಕೊಡ್ತಾನೆ. 24 ಅವರ್ಸ್ ಒಳಗಡೆ ನೀವು ಕ್ವಿಕ್ಕಾಗಿ ಬುಕ್ ಮಾಡ್ಕೊಬೇಕು. 11 o'clock ಏನು ಈಗ ಪ್ರೆಸೆಂಟ್ ಇದೆ, ಅದು 11 o'clock ಓಪನ್ ಆಗುತ್ತೆ. ಮೋಸ್ಟ್ಲಿ 11 o'clock ಅನಿಸುತ್ತೆ, 10 or 11 ಅಂತ ಕನ್ಫರ್ಮ್ ಮಾಡ್ಕೊಬೇಕು. ಅದಾದ ನಂತರ ನೀವು ಆಗ ತಕ್ಷಣ ಟಿಕೆಟ್ ಬುಕ್ ಮಾಡ್ಕೊಂಡು ವೆರಿ ನೆಕ್ಸ್ಟ್ ಡೇನೇ ನೀವು ಟ್ರೈನ್ಗೆ ಹೋಗೋಕ್ಕೆ ಆಪ್ಷನ್ ಇದು. ಇದು ತತ್ಕಾಲ್, ತತ್ಕಾಲ್ ಅಂದರೆ ಕ್ವಿಕ್ಕಾಗಿ ಎಮರ್ಜೆನ್ಸಿ ಹೋಗೋಂಥವ್ರಿಗೆ ಅನುಕೂಲ ಆಗೋದಕ್ಕೋಸ್ಕರ ತತ್ಕಾಲ್ ಟಿಕೆಟ್ ಅಂತ ಮಾಡ್ತಾರೆ. ಜನರಲ್ ಏನಂದರೆ ನೀವು ನಾರ್ಮಲಿ ಜನರಲ್ ಆಗಿ ಯಾವಾಗ ಬೇಕಾದ್ರೆ ಬುಕ್ ಮಾಡ್ಕೊಂಡು ಹೋಗ್ಬೋದು. ಇದು ಒಂದು ಟ್ರೈನಲ್ಲಿ ನಡೆಯುವಂಥ ಒಂದು ಬುಕ್ಕಿಂಗ್ ಕೋಟ, ಅಂದರೆ ಬುಕ್ಕಿಂಗ್ ಯಾವ ಥರ ಆಗುತ್ತೆ ಜನರಲ್ ಅಂದ್ರೆ ತತ್ಕಾಲ ಏನೋ ಅಂತ ಫಸ್ಟು ಇದು ಕ್ಲಿಯರ್. ವ್ಯರ್ಸ್ ಮತ್ತೆ ಇದಕ್ಕೆ ಒಂದು ವೆಬ್ಸೈಟ್ ಇದೆ, www.irctc.co.in ಅಂತ. ಅದಾದಾಗ ಈ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ಮಾಡಬೇಕಾಗಿರೋದಿಷ್ಟೇ, ನೀವು ಫಸ್ಟು ಯೂಸರ್ ನೇಮ್ ಐ ಡಿ ಕ್ರಿಯೇಟ್ ಮಾಡ್ಕೊಬೇಕು. ಸೈನ್ ಅಪ್ ಅಂತ ಕೊಟ್ಟಾಗ ಕ್ರಿಯೇಟ್ ಆಗುತ್ತೆ. ಏನೇನು ಕ್ರಿಯೇಟ್ ಮಾಡಬೇಕು ನೀವು ಅಂದರೆ, ಓಕೆ ನಾನು ಆಲ್ರೆಡಿ ಲಾಗಿನ್ ಇದ್ದಕ್ಕೆ ಆ ಥರ ಬರ್ತಿದೆ, ಅದು ಕ್ಲಿಕ್ ಕಿಯರ್ ಟು ಲಾಗಿನ್ ಹೇಗೆ ಅಂತ ಕೊಡ್ತೀನಿ. ನಾನು ಆಲ್ರೆಡಿ ಲಾಗಿನ್ ಇದ್ದೆ, ಸೊ ಆ ಕಾರಣಕ್ಕೆ ಓಕೆ ಸೈನ್ ಅಪ್ ಕೊಡೋಣ. ಓಕೆ ಈಗ ಸೈನ್ ಅಪ್ ಕೊಟ್ಟಿದ್ದೀನಿ. ಸೈನ್ ಅಪ್ ಕೊಟ್ಟರೆ ಫಸ್ಟು ನಿಮ್ಮ ಯೂಸರ್ನ ಐ ಡಿ ಕೊಡುತ್ತೆ, ನೀವು ಏನೋ ಒಂದು ಕೊಡ್ತೀರಾ ಅಂದ್ಕೊಳ್ಳಿ. ಕೊಟ್ಟ ನಂತರ ಚೆಕ್ ಅವೈಲಬಿಲಿಟಿ ಅಂತ ಕೊಡಿ, ಯೂಸರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರುತ್ತೆ. ಸೊ ನೀವು ಬೇರೆ ಏನಾದರೂ ಕೊಟ್ಟು ನೋಡಬೇಕು, ಅವೈಲಬಿಲಿಟಿ ಇರಬೇಕು. ನೀವೇನಾದರೂ ಒಂದು ಕೊಡ್ತೀವಿ ಅಂದ್ಕೊಳ್ಳಿ, ಅದು 10 ಕ್ಯಾರೆಕ್ಟರ್ ಕ್ರಾಸ್ ಆಗಂಗಿಲ್ಲ, 10 ಕ್ಯಾರೆಕ್ಟರ್ ಒಳಗಡೆ ಕಂಪಲ್ಸರಿ ಇರಬೇಕು. ನಿಮ್ಗೆ ಅವೈಲಬಿಲಿಟಿ ನೋಡಿ, ಅವೈಲಬಿಲಿಟಿ ಸಿಕ್ತಂದರೆ ಓಕೆ. ಇದ್ಯಾವುದೋ ನಾನು ಸುಮ್ಮನೆ ಡಮ್ಮಿ ಕೊಟ್ಟಿದ್ದೀನಿ, ಈಗ ಚೆಕ್ ಅವೈಲಬಿಲಿಟಿ ಕೊಟ್ಟೆ ಬಂತು. ಓಕೆ ನೆಕ್ಸ್ಟ್ ಪಾಸ್ವರ್ಡ್ ಕೊಡಿ, ಸೇಮ್ ಕನ್ಫರ್ಮ್ ಪಾಸ್ವರ್ಡ್ ನೀವು ಇಲ್ಲೇನು ಕೊಡ್ತೀರ ಅದೇ ಪಾಸ್ವರ್ಡ್ ಕೊಡಿ. ಓಕೆ ಪಾಸ್ವರ್ಡ್ ಕೊಟ್ಟ ನಂತರ ನಿಮ್ಮ ಸೆಕ್ಯೂರಿಟಿ ಕ್ವೆಶನ್ ಕೇಳುತ್ತೆ, ಪೆಟ್ ನೇಮ್ ಅಥವಾ ನಿಮ್ದು ಏನಾದರೂ ಒಂದು ಕೊಡಿ. ಇಲ್ಲಿ ಅದನ್ನು ಫಿಲ್ ಮಾಡಿ, ಫಸ್ಟ್ ನೇಮು, ಲಾಸ್ಟ್ ನೇಮ್, ಜೆಂಡರು, ಡೇಟ್ ಆಫ್ ಬರ್ತ್ ಫುಲ್ ಕಂಪ್ಲೀಟ್ ಎಲ್ಲ ಫಿಲ್ ಮಾಡಿ, ಮತ್ತು ಫಸ್ಟ್ ನಿಮ್ಮ ಅಡ್ರೆಸ್, ಮನೆ ಅಡ್ರೆಸ್ ಎಲ್ಲ ಕೊಡಿ. ಕೊಟ್ಟ ನಂತರ ಫುಲ್ ಎಲ್ಲ ಈ ಫಾರ್ಮ್ ಫುಲ್ ಫಿಲ್ ಮಾಡಲೇಬೇಕಾಗುತ್ತೆ. ಮುಂಚೆ ಇದೆಲ್ಲ ಇದ್ದಿದ್ದೆಲ್ಲ ಈಗ ಫುಲ್ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ, ಆ ಕಾರಣಕ್ಕೆ ಫುಲ್ ಎಲ್ಲ ಡೀಟೇಲ್ಡಾಗಿ ಫಿಲ್ ಮಾಡಬೇಕಾಗುತ್ತೆ. ಕೊಟ್ಟ ನಂತರ ನಿಮಗೆ ನ್ಯೂಸ್ ಲೆಟರ್ ಬೇಕಾ, ಕಮರ್ಷಿಯಲ್ ಪ್ರಮೋಷನ್ಸ್ ಎಲ್ಲ ಬೇಕಂತ ಕೊಟ್ಟಮೇಲೆ ಸಬ್ಮಿಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟರೆ ಅದು ನಿಮ್ದು ಐ ಡಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನನಗೆ ಎರರ್ ಬರ್ತಿದೆ, ಯಾಕಂದರೆ ನಾನು ಏನು ಫುಲ್ ಫಿಲ್ ಮಾಡಿಲ್ಲ. ನೀವು ಇದಿಷ್ಟು ಫುಲ್ ಫಿಲ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ನಿಮಗೆ ಒಂದು ಇಲ್ಲಿ ಇಮೇಲ್ಗೆ ಅಥವಾ ಒಂದು ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ, ನಿಮ್ಮದು ಐ ಡಿ ಕ್ರಿಯೇಟ್ ಆಗಿದೆ ಅಂತ. ಐ ಡಿ ಕ್ರಿಯೇಟ್ ಆದ ನಂತರ ನೀವೇನು ಮಾಡಬೇಕು, ಈಗ ಮತ್ತೊಂದು ಸರಿ ನಿಮಗೆ ಗೂಗಲ್ ಅಂತ ಹೊಡೆದ್ಬಿಟ್ಟು ತೋರಿಸ್ತೀನಿ ನಾನು. IRCTC, ಜಸ್ಟ್ IRCTC ಅಂತ ಕೊಡಿ, ಅದೇ ಬರುತ್ತೆ. ಈ ಲೋಗೋ ಇರಬೇಕು, IRCTC.co.in. ಓಕೆ ನಂದು ಆಲ್ರೆಡಿ ಯೂಸರ್ ನೇಮ್ ಇರೋದ್ರಿಂದ ನಂದು ಯೂಸರ್ ನೇಮ್ ಪಾಸ್ವರ್ಡ್ ಬಂತು. ಈಗ ನಾನು ನಿಮ್ಮದು ಅಷ್ಟು, ನೀವೇನು ಕ್ರಿಯೇಟ್ ಆದಮೇಲೆ ಏನಿರ್ತಲ್ಲ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲಿ ಕೊಡಿ, ಪಾಸ್ವರ್ಡ್ ಕೊಡಿ. ಇಲ್ಲಿ ಕ್ಯಾಪ್ಚಾ ಫಿಲ್ ಮಾಡಿ, ಎರಡು ಥರ ಇರುತ್ತೆ. ಒಂದು ಕ್ಯಾಪ್ಚಾ ಫಿಲ್ ಮಾಡಾದರೂ ನೀವು ಲಾಗಿನ್ ಆಗ್ಬೋದು, ಇಲ್ಲ ರಿಕ್ವೆಸ್ಟ್ OTP ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ನಂಬರ್ ಬರುತ್ತೆ, ಆ ನಂಬರ್ ಟೈಪ್ ಮಾಡಿಬಿಟ್ಟಾದ್ರೂ ನೀವು ಮೆಸೇಜ್ ಮಾಡಬೇಕಾಗುತ್ತೆ. ನಾನು ಕ್ಯಾಪ್ಚಾ ಕೊಡ್ತೀನಿ, RQTPM. ಇದು ಕೇಸ್ ಸೆನ್ಸಿಟಿವ್ ಇರುತ್ತೆ, ನೀವು ಸ್ವಲ್ಪ ಸ್ಮಾಲ್ ಲೆಟರ್ ಹೊಡೆದ್ರೆ ಲಾಗಿನ್ ಆಗೋಲ್ಲ. ಈಗ ಲಾಗಿನ್ ಅಂತ ಕೊಟ್ಟೆ, ಲಾಗಿನ್ ಅಂತ ಕೊಟ್ಟ ತಕ್ಷಣ ನಮಗೆ ನನ್ನ ಈ ಹೋಮ್ ಪೇಜ್ ಬಂತು. ಓಕೆ ಹೋಮ್ ಪೇಜ್ ಬಂದ ನಂತರ ಇಲ್ಲಿ ನೀವು ಫಸ್ಟ್ ನಿಮ್ಗೆ ಇಲ್ಲಿ ಸಿಗೋಂಥದ್ದೇನು ಫ್ರಮ್ ಸ್ಟೇಷನ್ ಟು ಸ್ಟೇಷನ್ ಈ ಥರ ಒಂದು ಪೇಜ್ ಓಪನ್. ನೀವು ಕ್ಯಾನ್ಸಲ್ ಟಿಕೆಟ್ ಮಾಡಬೇಕಂದ್ರೆ ಇಲ್ಲೋ ಕ್ಯಾನ್ಸಲಲ್ಲಿ ಟಿಕೆಟ್ ಬುಕ್ ಮಾಡಿ ಮಾಡ್ಬೋದು. ನಿಮ್ಮದು ಬುಕ್ ಹಿಸ್ಟ್ರಿ ಎಲ್ಲ ನೋಡಬೇಕಂದ್ರೆ ನೋಡ್ಬೋದು. ರೀಫಂಡ್ ಸಪೋಸ್ ಒಂದೊಂದ್ಸರಿ ಟ್ರೈನ್ ಕ್ಯಾನ್ಸಲ್ ಆಯಿತು ಅಥವಾ ಬೈ ಮಿಸ್ಟೇಕ್ ಅಮೌಂಟ್ ಕಟ್ ಆಯಿತು ವಾಪಸ್ ಬಂದಿಲ್ಲ ಅಂದರೆ ಇಲ್ಲೆಲ್ಲ ನೀವು ಟ್ರ್ಯಾಕ್ ಮಾಡ್ಬೋದು. ಬುಕ್ ಹಿಸ್ಟ್ರಿ ನೋಡ್ಬೋದು, ಪ್ರಿಂಟ್ ಟಿಕೆಟ್ ಇಲ್ಲಿಂದ ತೊಗೋಬೋದು, TDR ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು. ಈಗ ಫ್ರಮ್ ಸ್ಟೇಷನ್ ಫಾರ್ ಎಕ್ಸಾಂಪಲ್ ಹುಬ್ಳಿ ಅಂದರೆ ಹುಬ್ಳಿ ಅಂತ ಇರಲ್ಲ, ಅದಕ್ಕೊಂದು ಶಾರ್ಟ್ ನೇಮ್ ಕೊಟ್ಟಿರ್ತಾರೆ, ನೀವು ಹೊಡೀರಿ ಹುಬ್ಳಿ ಅಂತ. ಓಕೆ ನೋಡಿ, HUBLI ಅಂತ ಹೊಡೆದಾಗ ಅಲ್ಲಿ ತೋರಿಸುತ್ತೆ ಹುಬ್ಬಳ್ಳಿ ಅಂತ ಇದೆ ನೋಡಿ. UBL ಶಾರ್ಟ್ ನೇಮು UBL ಅಂತ, UBL ಅಂತ ಆದರೂ ಹೊಡಿಬೋದು. ನಾನು ಡೈರೆಕ್ಟ್ ಇಲ್ಲಿ ಇದನ್ನ ತೆಗೆದುಬಿಟ್ಟು UBL ಅಂತ ಬೇಕಾದ್ರೆ ಹೊಡಿಬೋದು, ಅಥವಾ ಬೆಂಗಳೂರಿಗೆ ಏನಂತಾರೆ SBC ಅಂತಾರೆ, ಅಂದರೆ KSR ಬೆಂಗಳೂರು ಅಂತ ಬೇಕಾದ್ರೆ ಹೊಡಿಬೋದು. ಡೇಟ್ ಸೆಲೆಕ್ಟ್ ಮಾಡಿ. ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾಳೆ ಹೋಗ್ಬೇಕು ಅಂದ್ಕೊಳ್ಳಿ, 3ನೇ ತಾರೀಕು. ನಿಮ್ಗೆ ಇದು ಈ ಟಿಕೆಟ್ ಅಂತ ಇರುತ್ತೆ, ಅದು ಯಾವಾಗ ಹಂಗೆ ಇರಲಿ. ಸ್ಪೆಷಲ್ ಬುಕ್ ಕನ್ಸೆಷನ್ ಇದ್ದರೆ ಏನು ಮಿಲ್ಟ್ರಿ ಗಿಲ್ಟ್ರಿ ಆ ಥರ ಏನು ಆ ಡಿಪಾರ್ಟ್ಮೆಂಟ್ ಅವ್ರು ಇದ್ದರು ಅಥವಾ ನಿಮ್ಗೆ ಏನೋ ಕನ್ಸೆಷನ್ ಇದ್ದರೆ ಅದು ನೀವು ಬುಕ್ ಸಬ್ಮಿಟ್ ಅಂತ ಕೊಡ್ಬೋದು. ಈಗ ನಾನು ಸಬ್ಮಿಟ್ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಕೊಟ್ಟಾಗ ನಾಳೆ ಅಂದರೆ 3ನೇ ತಾರೀಕು ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗೋ ಎಲ್ಲ ಗಾಡಿಗಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ.
ಒಂದು ಇಂಟರ್ಸಿಟಿ ಇದೆ, ಪುದುಚೇರಿ ಇದೆ, ಜನಶತಾಬ್ದಿ ಇದೆ, ವೇಲಂಗಾನಿ ಇದೆ, ಈ ಸರ್ ಎಲ್ಲನೂ ಬರುತ್ತೆ. ಇದರಲ್ಲಿ ಟೈಮಿಂಗ್ಸ್ ಇರುತ್ತೆ, ರೈಲ್ವೆಯಲ್ಲಿ ಯಾವಾಗಲೂ 24 ಅವರ್ ಟೈಮಿಂಗ್ಸು. ಓಕೆ, ಇದು 6 ಗಂಟೆ ಬೆಳಿಗ್ಗೆ ಬಿಡುತ್ತೆ, ಇದು 12 ಗಂಟೆ 40 ನಿಮಿಷ ಮಧ್ಯಾಹ್ನ ಬಿಡುತ್ತೆ, ಇದು 14 ಗಂಟೆ ಅಂದರೆ ಮೋಸ್ಟ್ಲಿ 2 ಗಂಟೆ, ಈ ಥರ ಎಲ್ಲ ಟೈಮ್ ಇರುತ್ತೆ. ಓಕೆ, ಇದರಲ್ಲಿ ನೋಡಿ ನಾನು ಕೋಟಾಗಳು ಹೇಳಿದ್ನಲ್ಲ, ಜನರಲ್ ಕೋಟಾ, ಪ್ರೀಮಿಯಂ ತತ್ಕಾಲ್, ಅವೈಲೇಬಲ್ ಬಿಫೋರಿಂಗ್ ಬಿಫೋರ್ ಓಪನಿಂಗ್ ಫಾರ್ ತತ್ಕಾಲ್, ಅಂದರೆ ಇಲ್ಲಿ ನಿಮ್ಗೆ ಇಲ್ಲಿ ಈ ಥರ ಇಟ್ಟರೆ ಗೊತ್ತಾಗುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋವಂಥವ್ರಿಗೊಂದು ಸೆಪ್ರೇಟ್ ಕೋಟಾ ಇರುತ್ತೆ, ಲೇಡೀಸ್ಗೆ ಇರುತ್ತೆ ತತ್ಕಾಲ್. ಯೂಶ್ವಲಿ ನಾವು ಏನು ಯೂಸ್ ಮಾಡ್ತೀವಿ, ಜನರಲ್ ಬಿಟ್ಟರೆ ತತ್ಕಾಲ್. ಈಗ ನಾನು ಜನಶತಾಬ್ದಿ ಬೇಡ, ಈಗ ರಾಣಿ ಚೆನ್ನಮ್ಮ ನೋಡೋಣ. ಇದು 22:15 ಕೊಡ ಟ್ರೈನು, ಇದರಲ್ಲಿ ಇಲ್ಲಿ ಆಪ್ಷನ್ ಇದೆ, ಇದು ಡೇಸ್, ಇದು ಅಂದರೆ ಪ್ರತಿದಿನ ಇದೆ ಇದು ರಾಣಿ ಚೆನ್ನಮ್ಮ, ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅಪ್ ಟು ಇದೆ, ಇಂಟು ಇದ್ದರೆ ಆ ಡೇ ಈ ಟ್ರೈನ್ ಇಲ್ಲ ಅಂತ. ಇಲ್ಲಿ ನೋಡಿ, ಫಸ್ಟ್ ಟೈರ್ ಬೇಕಾ, 2 ಟೈರ್ ಬೇಕಾ, 3 ಟೈರ್ ಎ ಸಿ ಬೇಕಾ, ಅಥವಾ ಸ್ಲೀಪರ್ ಬೇಕಾ, ಇದರಲ್ಲಿ ಬೇರೆ ಇಲ್ಲ, ಇವು 4 ಈ ಟ್ರೈನಲ್ಲಿರೋಂಥದ್ದು. ಓಕೆ, CC ಈ ಟ್ರೈನ್ಗೆ ಇದ್ದಂಗೆ ಇದಕ್ಕಿಲ್ಲ, ಅಂದರೆ ಚೇರ್ ಕಾರ್ ಇಲ್ಲ ಇದರಲ್ಲಿ, ಎಲ್ಲ ಸ್ಲೀಪಿಂಗೆ, ಯಾಕಂದರೆ ನೈಟ್ ಹೊರಟು ಬೆಳಗ್ಗೆ ರೀಚ್ ಆಗೋಂಥ ಟ್ರೈನ್ ಇದು. ಈಗ ನಾನು ಸ್ಲೀಪರ್ ಮೇಲೆ ಬುಕ್ ಮಾಡ್ತೀನಿ, ಸಾರಿ ಕ್ಲಿಕ್ ಮಾಡ್ತೀನಿ ಸ್ಲೀಪರ್ ಮೇಲೆ. ಈಗೇನು ಬಂದು ನನಗೆ ಅವೈಲೇಬಿಲಿಟಿ 16590 ಸ್ಲೀಪರ್ ಜನರಲ್ಲು, ಅವೈಲೇಬಿಲಿಟಿ ವೈಟಿಂಗ್ ಲಿಸ್ಟ್ ಇದೆ, 43 ಜನ ವೈಟಿಂಗ್ ಲಿಸ್ಟ್ ಇದೆ. ಅಂದರೆ ವೈಟಿಂಗ್ ಲಿಸ್ಟ್ ಇದ್ದಾಗ ನೀವು ಬುಕ್ ಮಾಡಿದ್ರೆ ನಿಮಗೆ ಕನ್ಫರ್ಮ್ ಆಗೋದು ಭಾಳ 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 ರೇರ್. ನಿಮಗೆ ಅವೈಲೇಬಿಲಿಟಿ ಫುಲ್ ಇದ್ದರೆ ಮಾತ್ರ ಬುಕ್ ಮಾಡಿ, ವೈಟಿಂಗ್ ಲಿಸ್ಟಲ್ಲಿ ಇರೋ ಗಾಡಿಗಳನ್ನ ನೀವು ಬುಕ್ ಮಾಡಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಈಗ 54 55 ಜನ ಅಥವಾ ವೈಟಿಂಗ್ ಲಿಸ್ಟ್ 43 ಜನ, 43 ಜನ ಟಿಕೆಟ್ ಕ್ಯಾನ್ಸಲ್ ಮಾಡಿದಾಗ ನಿಮಗೆ ಚಾನ್ಸಸ್ ಇರುತ್ತೆ ಸಿಗೋಕ್ಕೆ, ಇಲ್ಲಾಂದರೆ ಯಾರೋ ಕ್ಯಾನ್ಸಲ್ ಬುಕ್ ಮಾಡಿಲ್ಲ ಅಂದರೆ ನಿಮಗೆ ಟಿಕೆಟ್ ಸಿಗಲ್ಲ. ಸೊ ಅದು ಕೇರ್ಫುಲ್ಲಾಗಿ ನೀವು ಬುಕ್ ಮಾಡಬೇಕು. ಓಕೆ, ಇದಿಷ್ಟು ಜನರಲಲ್ಲಿ ಬುಕ್ ಮಾಡೋಂಥದ್ದು, ಸಾರಿ ಜನರಲ್ ಕೋಟದಲ್ಲಿ, ಯಾಕೆಂದರೆ ಇಲ್ಲಿ ಜನರಲ್ ಟಿಕ್ ಆಗಿದೆ, ರೈಲ್ವೆ ರಾಣಿ ಚೆನ್ನಮ್ಮ ಟ್ರೈನು ನಾನು ಸ್ಲೀಪರ್ ಬುಕ್ ಮಾಡಿದ್ದೀನಿ. ಅದರ ರೇಟ್ ಎಷ್ಟಿದೆ, 270 ರುಪೀಸ್ ಇದೆ. ಓಕೆ, ಇದು ವೈಟಿಂಗ್ ಲಿಸ್ಟ್ ಇದೆ. ಸಪೋಸ್ ನಾನು ತತ್ಕಾಲ್ ಅಂದರೆ ಒನ್ ಡೇ ಬಿಫೋರ್ ಮಾತ್ರ. ಸೊ ನಾಳೆಗೆ ಅಂದರೆ ಇದು ಅಪ್ಲಿಕೇಬಲ್ ಆಗುತ್ತೆ. ಈಗ ತತ್ಕಾಲ್ನಲ್ಲಿ ಬುಕ್ ಮಾಡಿದೆ, ಮತ್ತೆ ಸ್ಲೀಪರ್ ಅಂತ ಅದೇ ಗಾಡಿಗೆ ಟ್ರೈನಿಗೆ ಬುಕ್ ಮಾಡಿದೆ. ಏನು ತೋರಿಸಿದೆ, ಇದು ಸಹ ನೋಡಿ, ಇಲ್ಲಿ ಜನರಲ್ ಇತ್ತು ಈ ಟ್ಯಾಬಲ್ಲಿ, ಈ ಟ್ಯಾಬಲ್ ಏನಿದೆ ತತ್ಕಾಲ್, ಅದು ಸಹ ವೈಟಿಂಗ್ ಲಿಸ್ಟ್ 9 ಇದೆ. ಸೊ ವೈಟಿಂಗ್ ಲಿಸ್ಟ್ 9 ಇದ್ದರೆ ನಮಗೆ ಸಿಗೋ ಡೌಟು. ನಿಮಗೆ ಡಬ್ಲ್ಯೂ ಅಂದರೆ ಏನು, TQWL ಅಂದರೆ ಏನು ಅಂತ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾನೆ. WL ಅಂದರೆ ಏನು, ರಿಗ್ರೆಟ್ ಅಂದರೆ ಏನು, ನಾಟ್ ಅವೈಲಬಲ್ ಫುಲ್ ನಿಮ್ಗೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್, RS ಅಂದರೆ ರಿಸರ್ವೇಷನ್ ಎಗೇನ್ಸ್ಟ್ ಕ್ಯಾನ್ಸಲೇಷನ್, ಈ ಥರ ಕೊಟ್ಟಿರ್ತಾರೆ, ನೀವು ನೋಡಿಕೊಂಡು ಬುಕ್ ಮಾಡ್ಬೋದು. ಸೊ ಈಗ ವೈಟಿಂಗ್ ಲಿಸ್ಟ್ 9 ಇದೆ ತತ್ಕಾಲಲ್ಲಿ, ಇದಕ್ಕೆ ರೇಟ್ ಎಷ್ಟಿದೆ, 385 ಇದೆ. ಅದೇ ಸೇಮ್ ಟ್ರೈನೇ ನಾಳೆದು, ಬಟ್ ಅದೇ ಇದು ವೈಟಿಂಗ್ ಲಿಸ್ಟ್ 270 ಇದೆ, ವೈಟಿಂಗ್ ಲಿಸ್ಟ್ 43 ಇದೆ. ಅಂದರೆ ತತ್ಕಾಲಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಹಾಗಾಗಿ ನಿಮಗೆ ಸಿಗೋದು ಕಷ್ಟ ಬೇಗ, ಅಂದರೆ ಏನು ಸಿಗುತ್ತೆ, ಅವೈಲೇಬಿಲಿಟಿ ಜಾಸ್ತಿ ಸಿಗುತ್ತೆ ತತ್ಕಾಲಲ್ಲಿ. ನಾವು ಜನಶತಾಬ್ದಿ ಮಾಡೋಣ, ಮೋಸ್ಟ್ಲಿ ಇದರಲ್ಲಿ ಸಿಗ್ಬೋದು. ಇದು ತತ್ಕಾಲ್ ಬೇಡ, ಡೈರೆಕ್ಟ್ ಜನರಲಲ್ಲಿ ನೋಡ್ತೀನಿ. ಫಸ್ಟ್ ಜನಶತಾಬ್ದಿ ಟ್ರೈನು ಚೇರ್ ಕಾರ್ ನೋಡ್ತೀನಿ ಎಷ್ಟಿದೆ, ಅವೈಲೇಬಲ್ 23 ಇದೆ. ಯಾಕೆ, ಇದು ನಾಳೆ ಮಧ್ಯಾಹ್ನ ಹೊರಡೋ ಅಂದರೆ ಟ್ರೈನು, ಇದು ಯೂಶ್ವಲಿ ರಶ್ ಇರೋಲ್ಲ. ಓಕೆ, ಜನರಲಲ್ಲಿ ಇದು ರೇಟ್ ಎಷ್ಟಿದೆ, 675 ರುಪೀಸ್ ಇದೆ, ಎ ಸಿ ಆಗಿದ್ದಕ್ಕೆ. ಅದೇ ನಾನು ಜನಶತಾಬ್ದಿನ 2S ಮಾಡ್ತೀನಿ, ಸೆಕೆಂಡ್ ಸಿಟ್ಟಿಂಗು, ಅದರಲ್ಲೂ ಅವೈಲೇಬಲ್ ಇದೆ, ಇನ್ನೂ ಜಾಸ್ತಿ ಸೀಟ್ ಇದೆ, 401 ಸೀಟು, ಬರೀ 200 ರುಪೀಸ್ ಇದೆ. ಇದು ಸೇಮ್ ಟ್ರೈನೇ, ಬಟ್ ಇದು 23 ಯಾಕೆ, 23 ಇದೆ, 675 ರುಪಾಯಿಂದ. ಇದು ಫುಲ್ ಚೇರ್ ಕಾರ್ ಇರುತ್ತೆ, ಚೇರ್ ಎ ಸಿಗೆ ಸಿ ಎಲ್ಲ ಇರುತ್ತೆ, ಬಟ್ ಇದು ಬರೀ ಜನರಲ್ ಇರುತ್ತೆ. ಸೊ ಹಾಗಾಗಿ 401 ಸೀಟ್ ಅವೈಲೇಬಲ್ ಇದೆ, 200 ರುಪೀಸ್ ಇದೆ. ಸಪೋಸ್ ನಾವು ಇದು ಬುಕ್ ಮಾಡಬೇಕು ಅಂದ್ಕೊಳ್ಳಿ, ಬುಕ್ ನಾವು ಅಂತ ಕೊಟ್ಟಾಗ ಎಲ್ಲಿಂದ ಎಲ್ಲಿಗೆ ಅಂತ ಅದೊಂದು ನೆಕ್ಸ್ಟ್ ಪೇಜ್ ಬರುತ್ತೆ, ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಜನಶತಾಬ್ದಿ ಟ್ರೈನು ನಾಳೆ ಜರ್ನಿ ಡೇಟು, ಚೇರ್ ಕಾರು, ಜನರಲ್ ಕೋಟಾ, ಹುಬ್ಳಿಯಿಂದ ಬೆಂಗಳೂರು. ನಿಮ್ದು ಹೆಸರು ಏನಾದರೂ ಅಂದ್ಕೊಡಿ. ಓಕೆ, ಏಜು ಮೇಲು, ನಿಮ್ಗೆ ಸೀಟ್ ಯಾವ್ದು, ಸೈಡ್ ಲೋರ ವಿಂಡೋ ಸೈಡ್, ಇಲ್ಲಿ ನಿಮ್ಗೆ ಹಿಸ್ಟ್ರಿ ಗೊತ್ತಾಗುತ್ತೆ. ಓಕೆ, ಇದರಲ್ಲಿ ಒಂದೇ ಇದರಲ್ಲಿ ಬರೀ ವಿಂಡೋ ಸೈಡ್ ಮಾತ್ರ ಸಿಗುತ್ತೆ ಚೇರ್ ಕಾರ್ ಆಗಿರೋದ್ರಿಂದ. ಸೊ ಹಾಗಾಗಿ ಇಂಡಿಯನ್ ನ್ಯಾಷನಾಲಿಟಿ, ಇಲ್ಲಿ ಐ ಡಿ ಕಾರ್ಡ್ ಪಾಸ್ವರ್ಡ್ ಏನು ಕೊಡೋಂಗಿಲ್ಲ, ಯಾಕಂದರೆ ನಾನು ಪ್ರೊಫೈಲ್ ಎಲ್ಲ ಕ್ರಿಯೇಟ್ ಮಾಡುವಾಗ ನಾನು ಐ ಡಿ ಕಾರ್ಡ್ ಎಲ್ಲ ಪಾಸ್ವರ್ಡ್ ಎಲ್ಲ ಕೊಟ್ಟಿದ್ದೀನಿ. ಇದಿಷ್ಟಾದಮೇಲೆ ಕೆಳಗಡೆ ಬರಬೇಕು, ಇಲ್ಲಿ ಬಂದಮೇಲೆ ನೀವು ಇಲ್ಲಿ ಪ್ರಿಫರ್ಡ್ ಕೋಚ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ನನಗೆ ಅಟ್ಲೀಸ್ಟ್ ಒಂದು ಬರ್ತಿದ್ರೆ ಮಾತ್ರ ಬೇಕು, ಇಲ್ಲಾಂದರೆ ಈ ಥರ ನಿಮ್ಗೆ ಇಲ್ಲಿ ಆಪ್ಷನ್ಸ್ ಇರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ, ನಾನು ನನ್ನಂತ ಕೊಟ್ಟಿದ್ದೀನಿ, ಯಾವುದೋ ಒಂದು ದೊಡ್ಡ ಕನ್ಫರ್ಮ್ ಆಗು ಅಂತ. ಓಕೆ, ಅದಾದಮೇಲೆ ಇಲ್ಲೇನು ಒಂದು ಕ್ಯಾಪ್ಚಾ ಕೇಳುತ್ತೆ, ಕ್ಲಿಕ್ ಆನ್ ಐಫೋನ್ ಟು ವ್ಯಾಲಿಡೇಟ್, ಇದನ್ನು ಕ್ಲಿಕ್ ಮಾಡಿ ಐಫೋನ್ ಮೇಲೆ ನಾನು ವ್ಯಾಲಿಡೇಟ್ ಮಾಡೋಕ್ಕೆ ಅಂತ. ನೋಡಿ, ವ್ಯಾಲಿಡೇಟ್ ಆಯಿತು. ಈಗ ನೆಕ್ಸ್ಟ್ ಕೊಡ್ತೀನಿ. ಓಕೆ, ಈಗೇನು ಬಂತು, ಹುಬ್ಳಿಯಿಂದ ಬೆಂಗಳೂರಿಗೆ ಸಂತೋಷ್, ಈ ಥರ ನನ್ನ ಟಿಕೆಟ್ ಡೀಟೇಲ್ಸ್, ಅವೈಲೇಬಲ್ 23, 675, 675, ಈ ಥರ ಫುಲ್ ಡೀಟೇಲ್ಸ್ ಬಂತು.
ಈಗ ನೀವು ಬುಕ್ ಮಾಡೋಕ್ಕೆ ಯಾವ ಥರ ಮಾಡಬೇಕು? ಇಂಟರ್ನೆಟ್ ಬ್ಯಾಂಕಿಂಗ್ ಹೋಗಬೇಕು. ನಾನು ಆಗಲೇ ಇಂಟರ್ನೆಟ್ ಬ್ಯಾಂಕಿಂಗ್ ಬಗ್ಗೆ ಹಾಕಿದ್ದೀನಿ. ಇಂಥ ಕಡೆ ಈಗ ಸಪೋಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದ್ದರೆ ಇಲ್ಲಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಜನಶತಾಬ್ದಿ 3ನೇ ತಾರೀಕು ಜನರಲ್ಲು. ನನ್ನ ಹೆಸರು, ಏಜು, ಡೇಟು ಎಲ್ಲ ನೋಡ್ಕೊಂಡಿದ್ದೀನಿ. ಅವೈಲಬಿಲಿಟಿ 23 ಇದ್ದಾಗ ನಾನು ಬುಕ್ ಮಾಡಿದ್ದೀನಿ. ಟೋಟಲ್ ಫೇರ್ 675 ರುಪೀಸ್ ಆಗುತ್ತೆ. ಸರ್ವಿಸ್ ಟ್ಯಾಕ್ಸ್ 29 ಎಲ್ಲ ಹಿಡಿದಿರುತ್ತೆ. ಈಗ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲಿಂದ ಪೇಮೆಂಟ್ ಮಾಡಬೇಕು? ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕೊಟ್ಟು ಇಲ್ಲಿ ಮತ್ತೆ 10 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ ಅಂತ ಕೊಟ್ಟಾಗ ನಾನು ಹೇಳಿದ್ದಲ್ಲ, ಇಲ್ಲಿ ಯೂಸರ್ ನೇಮ್, ಇಂಟರ್ನೆಟ್ ಯೂಸರ್ ನೇಮ್, ಪಾಸ್ವರ್ಡ್, ಬ್ಯಾಂಕಿಂಗ್ ಕೊಟ್ಬಿಟ್ಟು ನಾನು ಲಾಗಿನ್ ಕೊಟ್ಟರೆ ಅಲ್ಲಿ ನಾನು ನನ್ನ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಮತ್ತು ಒನ್ ಟೈಮ್ ಪಾಸ್ವರ್ಡ್ ಕೊಟ್ಟರೆ ಅಷ್ಟು ಅಮೌಂಟ್ ನನ್ನ ಅಕೌಂಟಲ್ಲಿ ದುಡ್ಡು ಕಟ್ಟಾಗುತ್ತೆ. IRCTCಗೆ ಟ್ರೈನ್ ಟಿಕೆಟ್ ಬುಕ್ ಆಗುತ್ತೆ. ಅದೇನಂತ ಮೆಸೇಜ್ ಬರುತ್ತೆ, ನನ್ನ ಇಮೇಲ್ಗೂ ಬರುತ್ತೆ, ನನ್ನ ಮೊಬೈಲ್ಗೂ ಬರುತ್ತೆ, ಯುವರ್ ಟಿಕೆಟ್ ಹ್ಯಾಸ್ ಬಿನ್ ಬುಕ್ಡ್, ಇದು ಈಸ್ ದ ಟ್ರಾವೆಲ್ ಡೀಟೇಲ್ಸ್ ಅಂತೆಲ್ಲ ಫುಲ್ ಹಿಸ್ಟ್ರಿ ಬರುತ್ತೆ. ಅದ್ರ ನೋಡಿಕೊಂಡು ನಾವು ರೈಲ್ವೆ ಟಿಕೆಟ್ನ ಕನ್ಫರ್ಮ್ ಮಾಡ್ಬೋದು. ಅದು ವಾಪಸ್ ಇದೇ ಪೇಜಿಗೆ ಬರುತ್ತೆ. ಅವಾಗ ನಿಮಗೆ ಬುಕ್ಡ್ ಹಿಸ್ಟ್ರಿಯಲ್ಲಿ ನಿಮಗೆ ರೈಲ್ವೆ ಟಿಕೆಟ್ದು ಡೀಟೇಲ್ಸ್ ಸಿಗುತ್ತೆ. ಇದಿಷ್ಟು ರೈಲ್ವೆ ಟಿಕೆಟ್ನ ಯಾವ ಥರ ಬುಕ್, ಟ್ರೈನ್ ಯಾವ ಥರ ಸರ್ಚ್ ಮಾಡೋದು, ಯಾವ ಥರ ಬುಕ್ ಮಾಡೋದು ಅಂತ ಒಂದು ಡಿಟೇಲ್ಡ್ ವಿಡಿಯೋ. ಇದರಲ್ಲಿ ಇನ್ನೂ ನೀವು ಅಂದರೆ ಏನು ಮೀಲ್ಸ್ ಬುಕ್ ಮಾಡ್ಬೋದು, ಇದಿಷ್ಟು ಇದೆ. ಅದು ಅಪ್ಲಿಕೇಶನ್ನು ಮೊಬೈಲ್ ಆ್ಯಪ್ ಥ್ರೂ ಸಹ ನೀವು IRCTC ಬುಕ್ ಮಾಡ್ಬೋದು. ಅದು ಯಾವ ಥರ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವ್ಯೂವರ್ಸ್, ನಿಮಗೆ ನನ್ನ ಈ ವಿಡಿಯೋ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ, ದಯವಿಟ್ಟು ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾನು ಯಾವುದೋ ಹೊಸ ವೀಡಿಯೋಲ್ಲಿ ಅಪ್ಲೋಡ್ ಮಾಡೋದು ನಿಮ್ಗೆ ಸಿಗ್ತಾ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.